ಎಲ್ಲ ನನ್ನ ಸುಸಂಸ್ಕೃತ ವಿಡಿಯೋ ವೀಕ್ಷಕರಿಗೆ ಶುಭೋದಯ, ಸುಸ್ವಾಗತ. ಶಿವಶಕ್ತಿ ಕಲಾಕೇಂದ್ರದ ಸ್ಟುಡಿಯೋದಲ್ಲಿ ಈಗ 8:20 ನಮ್ಮ ಮಹಾಸಂಚಿಕೆ ನಂಬರು 1129 ದತ್ತ ಪ್ಲಸ್ ಆತ್ರೇಯ ಇಸಿಕೊಂಡು ದತ್ತಾತ್ರೇಯ ನಮನ ಮತ್ತು ಸ್ಮರಣೆ. ಬಹಳ ವಿಶೇಷವಾಗಿ ಶಿವಶಕ್ತಿ ಕಲಾಕೇಂದ್ರದಲ್ಲಿ ಭಕ್ತಿಯುತವಾಗಿ ಪಾರ್ಟ್ 40 ದತ್ತನ ನಮ್ಮನ್ನು ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ಭಕ್ತಿಯ ಬತ್ತಿ ಎಲ್ಲಿವರೆಗೆ ಪ್ರಜ್ವಲನೀಯಮಾನವಾಗಿರುತ್ತೋ ಅದಕ್ಕೆಲ್ಲರೂ ಕಾರಣ ನನ್ನ ಆರಾಧ್ಯ ದೇವಿ ಲಲಿತಾ ಮಹಾತ್ರಿಪುರ ಸುಂದರಿ, ದತ್ತಗುರು, ಶಿವ, ಕೃಷ್ಣ, ನೀವು ಎಲ್ಲರ ಈ ಇದೊಂದು ಪವಾಡ ಸದೃಶವಾಗಿ ಈ ಜರ್ನಿ ಭಾಳ ವಿಶೇಷವಾಗಿ ನಡ್ಕೊಂಡು ಹೋಗ್ತೀವಿ. ಅದಕ್ಕೆ ತಕ್ಕ ಹಾಗೆ ಒಂದು ಗುರುಭಕ್ತಿ ಸ್ತೋತ್ರ, ಗುರುಪಾದುಕಾ ಸ್ತೋತ್ರ ಕೂಡ ನಾವು ಆಯ್ಕೆ ಮಾಡಿಕೊಂಡಿರೋದು. ಹಿಂದಿನ ಸಂಚಿಕೆಯಲ್ಲಿ ಅಪರೂಪವಾದ ವಲಜಿರಾಗದ ಒಂದು ಶ್ಲೋಕವನ್ನು ವಲಜಿರಾಗ ಕಳವಡಿಸಿ ಮಾಡಾಯಿತು. ಈಗ ಮುಂದಿನ ಇನ್ನೊಂದು ಶ್ಲೋಕ, ಅದು ಕೂಡ ನಮ್ಮ ಶ್ರೀ ಗುರುಪಾದುಕಾ ಸ್ತೋತ್ರ, ಅದರ ಸಾಹಿತ್ಯ ನೃಪಾಲಿ ಮೌಲಿವ್ರಜ ರತ್ನಕಾಂತಿ ಸರಿದ್ವಿರಾಜ ಝಶೇಖ ನಕಾಭ್ಯಾಂ ರೂಪತ್ವದಾಭ್ಯಾಂ ನತಲೋಕ ಪಂಕ್ತೆ ನಮೋ ನಮ ಶ್ರೀ ಗುರುಪಾದುಕಾಭ್ಯಾಂ. Thank you.
नृपाले मौली प्रज नृपाले मौली व्रज रत्नकांति नृपाले मौली व्रज रत्नकांति सरिद्विराजशक सरिद्विराज जशक न्यकाम्य नृपत्वदाभ्यां नृपत्वदाभ्यां नतलोक पंथे नृपत्वदाम्यां नादलोकपङ्क्ते नमो नमः श्रीगुरुपादुकाभ्यां नमो नमः श्रीगुरुपादुकाभ्यां नमो श्री गुरुपादुकाभ्यां नृपादि मौलिव्रज रत्नकांति सरिद्विराजशक नौकाभ्यां नृपत्वदाभ्यां नतलोकपङ्क्तेः नमो नमः श्रीगुरुपादुकाभ्यां नमो श्रीगुरुपादुकाभ्यां नमो नमः श्रीगुरुपादुकाभ्यां ದತ್ತ ಗುರುಗಳನ್ನು ಇದುವರೆಗೂ ದತ್ತ ಗುರುಗಳು ಅವರು ದತ್ತ ಗುರುಗಳು ನೋಡಿ ದತ್ತರಿಗೆ ದತ್ತರು ಕೊಟ್ಟಂಥ ಗುರುಗಳು ಆಯ್ಕೆ ಮಾಡಿಕೊಂಡಂಥದ್ದು 21 ಗುರುಗಳ ಬಗ್ಗೆ ನಾವು ಇದುವರೆಗೂ ಚಿಂತನೆ ಮಾಡಾಗಿದೆ. ಶಸ್ತ್ರಕಾರ ಒಬ್ಬ ಬಿಲ್ಲುಗ. ಇನ್ನು ಮುಂದಿನ ಈ ಪಾರ್ಟ್ 40 ಅಂದರೆ 1129 ಮಹಾಸಂಚಿಕೆ ದತ್ತ ಆತ್ರೇಯ ದತ್ತರ ನಮನ ದತ್ತ ಸ್ಮರಣೆಗೆ ಈ ಪಾರ್ಟ್ 40 ನಮ್ಮ ಆಯ್ಕೆ ಗುರುಗಳು ಆಯ್ಕೆ ಮಾಡಿಕೊಂಡಿರ್ತವೆ. ನಮ್ಮ ಗುರುಗಳು ದತ್ತಾತ್ರೇಯ ಗುರುಗಳು ಬಹಳ ವಿಶೇಷವಾದಂಥ ಗುರುಗಳು. ಅವರು ಸರ್ಪ ನಾಗಪ್ಪ. ಸರ್ಪವನ್ನು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಬಹಳ ವಿವರಣೆಯಾಗಿ ದತ್ತಗುರುಗಳು ಅವರ 22 ಗುರುಗಳು ಸರ್ಪ ಆಗಬೇಕಾದ್ರೆ ಸರ್ಪದ ಗುಣಗಳನ್ನು ನಾವು ಬಹಳ ವಿಶೇಷವಾಗಿ ಅಧ್ಯಯನ ಮಾಡುತ್ತೇವೆ. ಯಾಕೆಂದರೆ ಸರ್ಪದ ಸ್ವರೂಪ, ಎರಡು ಸರ್ಪಗಳು ಎಂದೂ ಒಟ್ಟಿಗೆ ಇರೋದಿಲ್ಲ. ಇದೊಂದು ಬಹಳ ವಿಶೇಷತೆ. ಎರಡು ಸರ್ಪಗಳು ಎಂದಿಗೂ ಒಟ್ಟಿಗೆ ಇರೋದಿಲ್ಲ, ಅಥವಾ ಒಟ್ಟಿಗೆ ಸುತ್ತೋದು ಇಲ್ಲ. ಎರಡು ಸರ್ಪ ಒಟ್ಟಿಗೂ ಇರೋದಿಲ್ಲ. ಯಾಕೆ ಇದನ್ನು ಸ್ವಲ್ಪ ವಿಶೇಷವಾಗಿ ಸರ್ಪವನ್ನೇ ಅವರು ಗುರುಗಳಾಗಿ ಮಾಡಿ ಅದನ್ನು ಎರಡು ಸರ್ಪಗಳು ಒಟ್ಟಿಗೆ ಇರೋದಿಲ್ಲ ಅಥವಾ ಒಟ್ಟಿಗೆ ಸುತ್ತುವುದೂ ಇಲ್ಲ, ಅವುಗಳು ಸದ್ದು ಮಾಡದೆ ಜಾಗ್ರತೆಯಿಂದ ತಿರುಗುತ್ತದೆ. ನೋಡಿ, ಸರ್ಪದ ಗುಣಗಳನ್ನು ಇಲ್ಲಿ ಯಾಕೆ ಗುರುಗಳು ಇಂತಹ ವಿಶೇಷವಾದಂಥ ಪ್ರಾಣಿಗಳು ಎಲ್ಲವನ್ನೂ ಕೂಡ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದರೆ ಒಂದೊಂದು ಪ್ರಾಣಿಗಳಲ್ಲಿ ಒಂದೊಂದು ಒಳ್ಳೊಳ್ಳೆ ಗುಣ ಇರುತ್ತೆ. ಅದನ್ನು ಧ್ಯಾನ ಮಾಡೋದಕ್ಕೆ ನಾವು ಆ ರೀತಿ ಆಯ್ಕೆ ಮಾಡ್ಕೊಳ್ಬೇಕು. ಆಯ್ಕೆ ಬಹಳ ಮುಖ್ಯವಾಗಿರೋದು ನಮ್ಮ ನಿತ್ಯ ಜೀವನದಲ್ಲಿ. ನಾವು ಏನು ಡಿಸಿಷನ್ ತಗೋತೀವಿ, ಯಾವುದನ್ನು ಚೂಸ್ ಮಾಡ್ತೀವಿ, ಒಂದು ಪ್ರತಿಯೊಂದರಿಂದಲೂ ಹಿಡಿದು ಒಂದು ಮಗು ಹುಟ್ಟೋದ್ರಿಂದ ಒಂದು ಹಾಸ್ಪಿಟ್ಲು, ಈ ಕಾಲದಲ್ಲಿ ಯಾವ ಹಾಸ್ಪಿಟ್ಲು ಯಾವ ಡಾಕ್ಟ್ರು ಅಲ್ಲಿಂದ ಶುರು ಆಗುತ್ತೆ. ನಮ್ಮ ಚಾಯ್ಸ್ ಅನ್ನೋದು ಬಟ್ಟೆ ಬರೇ ಚಾಯ್ಸು, ವಜ್ರ ಒಡವೆ ಅದು ಬೇರೆ, ಒಂದು ಮದುವೆ ಶುರುವಾಯಿತು ಒಂದು ಹೆಣ್ಣಿಂದ ಚಾಯ್ಸು. ನೋಡಿ, ಒಂದು ಬಟ್ಟೆ ಆ ಮದುವೆಗೆ, ಆಮೇಲೆ ಯಾವ ಇದು ಚೌಲ್ಟ್ರಿ, ಆಮೇಲೆ ಯಾವುದು ಭಕ್ಷ್ಯಭೋಜ್ಯಗಳು ಮಾಡಿಸ್ಬೇಕು ನೋಡಿ ಎಷ್ಟು, ಆಮೇಲೆ ಯಾರನ್ನು ಯಾರನ್ನು ಇನ್ವೈಟ್ ಮಾಡಬೇಕು, ಆಮೇಲೆ ಯಾವ ರೀತಿ ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ಬೇಕು, ಎಷ್ಟು ರೀತಿ ಇದು
ಲೆಸ್ ಸೆಡ್ ಡಿಬೇಟ್. ನಿಮ್ಮ ಯೋಚನೆ ಯಾಕೆ ಅಂತ ಹೇಳಿದರೆ ಚಾಯ್ಸಸ್ ಭಾಳ ಇಂಪಾರ್ಟೆಂಟು. ನಮಗೆ ನಮ್ಮದು ಒಂದು ಯಾವುದೇ ಒಂದು ಕಾರ್ಯ ಸುಗಮವಾಗಿ ನಡಬೇಕಾದ್ರೆ ಅಕಸ್ಮಾತ್ ಬ್ಯಾಡ್ ಚಾಯ್ಸ್ ಆಗಿಬಿಟ್ರೆ ಮೊದಲನೇದೇನೆ ಎವ್ರಿಥಿಂಗ್ ವಿಲ್ ಬಿ ಸ್ಪಾಯ್ಲ್ಡ್. ಅದನ್ನು ಗುರುಗಳು ಹೇಳೋದಕ್ಕೆ ಸರ್ಪನ್ನ ಅಲ್ಲಿ ಏನು ಹೇಳ್ತಾರೆ, ಎರಡು ಸರ್ಪಗಳು ಎಂದೂ ಒಟ್ಟಿಗೆ ಇರೋದಿಲ್ಲ ಅಥವಾ ಒಟ್ಟಿಗೆ ಸುತ್ತುವುದೂ ಇಲ್ಲ, ಅವುಗಳು ಸದ್ದು ಮಾಡದೆ ಜಾಗ್ರತೆಯಿಂದ ತಿರುಗುತ್ತದೆ. ನೆಕ್ಸ್ಟ್ ಸದ್ದು ಮಾಡೋದು, ನಾವು ಏನು ಮಾಡ್ತೀವಿ ನಮ್ದು ಏನಾರೋ ಒಂದು ಕೆಲಸ ಅವಾಗ ಟಾಮ್ ಟಾಮ್ ಮಾಡ್ಕೊಂಬಾರ್ದು ಅಂತ. ಎಲ್ಲನೂ ಕೂಡ ಮೊದಲೇ ಮಾಡೋಕ್ಕೆ ಮುಂಚೆನೆ ಪ್ರತಿಯೊಂದನ್ನು ಕೂಡ ತುತುರಿ ಓದ್ಕೊಂಬರೋದು, ಬ್ಲೋಯಿಂಗ್ ದ ಟ್ರಂಪೆಟ್ ಹಾಗೆ ಮಾಡ್ತೀವಿ. ಯಾರೂ ನಿಜ ಇಲ್ಲ. ಅರ್ಥ ಏನು ಅಂದರೆ, ಒಬ್ಬ ಸಾಧಕ ನಾ ಸಾಧನೆ ಮಾಡ್ತೀನಿ ಅನ್ನೋದು ತೋರಿಸ್ಕೊಳ್ಳೋದೇ ಇಲ್ಲ ಅವನು ಪಾಡ್ದ. ಆಮೇಲೆ ಅದು ಅವನಿಗೆ ಆ ಒಂದು ಅಡ್ವರ್ಟೈಸ್ಮೆಂಟು ಬೇಕಿಲ್ಲ. ಇಲ್ಲಿ ನಮ್ಮಲ್ಲಿ ಮೊದಲಕ್ಕಿಂತ ಸಂತೆಗೆ ಮುಂಚೆ ಮೂರು ಮಳ ನೆನೆದ್ರು ಅಂತ ಎಲ್ಲ ಮೊದಲೇ ಎಲ್ಲನೂ ಹೇಳ್ಕೊಂಬಿಟ್ರೆ ಸ್ವಾರಸ್ಯ ಇರೋದಿಲ್ಲ ಜೀವನದಲ್ಲಿ. ಜೀವನದ ಸ್ವಾರಸ್ಯದ ಸ್ವರೂಪವನ್ನು ದತ್ತ ಅವರ ಸ್ವರೂಪದಲ್ಲಿ ತೋರಿಸ್ಕೊಡ್ತಾರೆ. ಏನಂತ ಅಂದರೆ, ಸದ್ದು ಮಾಡದೆ ಅದು ಸರ್ಪ ಜಾಗ್ರತೆಯಿಂದ ತಿರುಗುತ್ತದೆ. ತನಗೆ ಇರುವುದಕ್ಕೂ ಒಂದೇ ಮನೆ ಮಾಡದೆ ನೋಡಿ, ಇದೊಂದು ಭಾಳ ಇಂಪಾರ್ಟೆಂಟ್. ಅದಕ್ಕೆ ನಾವೆಲ್ಲ ಯಾವಾಗಲೂ ಗೆದ್ದಳು ಗೂಡು ಕಟ್ಟುತ್ತೆ, ಇದೆಲ್ಲ ನಿತ್ಯ ಜೀವನದಲ್ಲಿ ನಾವು ಮಾತಾಡೋದು, ಹಾವು ಅದಕ್ಕೆ ಮನ ಸೇರಿಕೊಳ್ಳುತ್ತೆ. ಇದನ್ನ ನಾವು ಯಾವ್ದಕ್ಕೆ ಉಪಯೋಗಿಸ್ತೀವಿ ಅಂತಂದರೆ, ಎಷ್ಟೋ ಸಂಘ ಸಂಸ್ಥೆಗಳನ್ನು ಪಾಪ ಕಷ್ಟಪಟ್ಟು ಯಾರ್ಯಾರೋ ಕಾಡಿ ಬೇಡಿ ಕೊಂಡಾಡಿ ತಮ್ಮಲ್ಲಿರ್ತಕ್ಕಂಥ ಇತ್ತಾಪಾರಗಳನ್ನೆಲ್ಲ ಒಂದು ಸಂಘ ಸಂಸ್ಥೆಗೋಸ್ಕರನೇ ತಮ್ಮ ಜೀವನವನ್ನೇ ಮುಡುಪಾಗಿಟ್ಬಿಡ್ತಾರೆ. ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಈ ನಿಮಗೆ ನಮಗೆಲ್ಲ ಗೊತ್ತಿದೆ, ಈ ಎಲೆಕ್ಷನ್ಗಳು ಸಂಘ ಸಂಸ್ಥೆಗಳಿಗೆ ಸೊಸೈಟಿಗಳಿಗೆ ಪಾಪ ಕಟ್ಟೋರು ಯಾರು, ಇದೇ ದೇಶ ಕಟ್ಟೋರು ಅಷ್ಟೇ. ನೋಡಿ, ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ತಂದುಕೊಟ್ರು, ಅವ್ರು ಪ್ರೈಮ್ ಮಿನಿಸ್ಟರ್ ಆಗಲಿಲ್ಲ. ನೋಡಿ, ಎಂಥ ಈ ಥರ ಬೇಕಾದಷ್ಟು ಜನದ ಒಂದು ಪಟ್ಟಿನೇ ಇದೆ ಒಂದೊಂದು ಕ್ಷೇತ್ರದಲ್ಲೂ ಕೂಡ. ಆಮೇಲೆ ಎಷ್ಟೋ ಒಳ್ಳೊಳ್ಳೆ ಕೋಚ್, ಕ್ರಿಕೆಟ್ ಕೋಚಸ್, ಅವರು ವೆರಿ ಕೋಚ್ ಆಗಿರ್ತಾರೆ ಅಥವಾ ಅಂಪೈರ್ ಆಗಿರ್ತಾರೆ, ಅವರು ಒಳ್ಳೆ ಕ್ರಿಕೆಟರ್ ಆಗಿರೋದಿಲ್ಲ. ನೋಡಿ, ಇದು ಎಲ್ಲದರಲ್ಲೂ. ಆಮೇಲೆ ಗುರುಗಳು ಅಷ್ಟೇ, ದೊಡ್ಡ ಒಬ್ಬ ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರು, ನೂರಾರು ಜನ ಪಾಲಿಟಿಷಿಯನ್, ಅವ್ರಿಗೆ ಏನು ಹೆಬ್ಬೆಟ್ಟಾಗಿರೋರೆಲ್ಲ ಒಳ್ಳೆ ಪಾಲಿಟಿಷಿಯನ್ ಚೀಫ್ ಮಿನಿಸ್ಟರ್ಗಳಾಗ್ಬಿಡ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗಿಬಿಡ್ತಾರೆ. ಆದರೆ ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರು ಅಲ್ಲೇ ಇದ್ಕೊಂಡು, ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದು ಆ ಗುಣ, ಸರ್ಪದ ಗುಣನ ನಾವು ಕಲ್ತ್ಕೊಂಡ್ರೆ ಆ ಗುರು ಹೇಗಿರಬೇಕು ಅನ್ನೋದಕ್ಕೆ ಸದ್ದು ಮಾಡದೆ ಜಾಗ್ರತೆಯಿಂದ ತಿರುಗುತ್ತದೆ. ತನಗೆ ಇರುವುದಕ್ಕೊಂದು ಮನೆ ಮಾಡದೆ, ಈಗ ನಾವು ಇರುವುದಕ್ಕೆ ಅಷ್ಟು ಮನೆ ಮಾಡ್ಕೋತಾರೆ ನಮ್ಮ ನಮ್ಮ ಲೀಡರ್ಸ್ಗಳು, ನಾವು ಆಯ್ಕೆ ಮಾಡ್ಕೊಂಡಿರೋದು ನಮ್ಮ ನಮ್ಮ ಊಹೆಗೆ ಬಿಟ್ಟಿದ್ದು. ತನಗೆ ಇರುವುದಕ್ಕೆ ಮನೆ ಮಾಡದೆ ಸಿಕ್ಕದವರ ಮನೆಯಲ್ಲಿ ಹೋಗಿರುತ್ತದೆ. ಹಾವು ತಾನಿಗೋಸ್ಕರ ತಾನು ಗೂಡು ಕಟ್ಕೊಳ್ಳೋದೇ ಇಲ್ಲ. ನೋಡಿ, ಅದೇ ಗೆದ್ದಲು ಗೂಡು ಕಟ್ಟುತ್ತೆ, ಹೋಗಿ ಹಾವು ಬಂದು ಸೇರಿಕೊಳ್ಳುತ್ತೆ. ನಿತ್ಯ ಜೀವನದಲ್ಲಿ ಅಷ್ಟು ನಾವು ಮನೆ ಮಠ ನೂರಾರು ಮನೆ ಮಾಡಿ ಕೊನೆಗೆ ಸ್ವಂತ ಮನೆಯಲ್ಲಿ ನಾವು ವಾಸನೇ ಮಾಡೋದಿಲ್ಲ, ಬಾಡಿಗೆ ಮನೆಯಲ್ಲೇ ಆಗ್ಬಿಡುತ್ತೆ ನಮ್ಮ ಜೀವನ. ಆದರೆ ನಮ್ಮ ಸ್ವಂತ ಮನೆಯಲ್ಲಿ ವೆಲ್ ಫರ್ನಿಷ್ಡಲ್ಲಿ ಇನ್ಯಾರೋ ಬಂದಿರ್ತಾರೆ. ಇದು ನಿತ್ಯ ಜೀವನದ ಕೆಲವು ಘಟನೆಗಳನ್ನು ನಮ್ಮ ನಮ್ಮ ಊಹೆಗೆ ಬಿಟ್ಟು ದತ್ತಗುರುಗಳು ಸರ್ಪದ ಒಂದು ಯೋಚನೆಯನ್ನು ನಮಗೆ ಹೇಳ್ತಾರೆ. ಆಮೇಲೆ ನಿತ್ಯ ಜೀವನದಲ್ಲಿ ಇಬ್ಬರು, ಯಾಕೆ ಎರಡು ಸರ್ಪಗಳು ಎಂದೂ ಒಟ್ಟಿಗೆ ಇರೋದಿಲ್ಲ, ಇಬ್ಬರು ದಾರ್ಶನಿಕರು ಅಂದರೆ ಇಬ್ಬರು ಆಧ್ಯಾತ್ಮದ ಇದರಲ್ಲಿ, ಇವ್ರದ್ದು ಅವ್ರು ಒಪ್ಪೋದಿಲ್ಲ ಅವ್ರು ಇವರು ಒಪ್ಪೋದಿಲ್ಲ. ಹಾಗೆ ಒಂದು ಕೋರ್ಟಲ್ಲೂ ಅಷ್ಟೇ, ಇಬ್ಬರು ಅಡ್ವೊಕೇಟು ಒಂದೇ ಒಂದು ಕೇಸ್ ತೊಗೊಂಬಿಟ್ಟು ಎಸ್ ಕರೆಕ್ಟಾಗಿದೆ ಜಡ್ಜು ಅವರಿಬ್ಬರು ಹೇಳ್ತಿರೋ ಸರಿ ಇದೆ ಅಂದರೆ ಅದು ಜಡ್ಜ್ಮೆಂಟು ಆರ್ಗ್ಯುಮೆಂಟು ಏನೂ ಆಗೋದಿಲ್ಲ. ಇವರು ಅವ್ರನ್ನ ಡಿಫರ್ ಮಾಡಬೇಕು, ಅವ್ರು ಇವ್ರನ್ನ ಡಿಫರ್, ಅಲ್ಲ ಡಿಫರೆನ್ಸ್ ಆಫ್ ಒಪೀನಿಯನ್ ಶುಡ್ ಬಿ ದೇರ್. ಆವಾಗ ಏನಾಗುತ್ತೆ, ಗುರಿ ನ್ಯಾಯಾಧೀಶನಿಗೆ ಯಾವುದರಲ್ಲಿ ವ್ಯತ್ಯಾಸ ಹೇಗಿದೆ ನ್ಯಾಯದ ತೂಕ ಮಾಡೋದಕ್ಕೆ, ಇಲ್ಲದೆ ತೂಕ ಒಂದೇ ಕಡೆ ಇದ್ಬಿಟ್ಟು ಕೂತ್ಬಿಟ್ರೆ ಇವೆಲ್ಲ ಬಹಳ. ಅಂದರೆ ನಿತ್ಯ ಜೀವನದಲ್ಲಿ ಗುರುಗಳ ಆಯ್ಕೆಯಲ್ಲಿ ನಮ್ಮ ದತ್ತಗುರುಗಳು ಸರ್ಪವನ್ನು ಮಾಡಿಕೊಂಡಾಗ ತನಗೆ ಇರುವುದಕ್ಕೊಂದು ಮನೆ ಮಾಡದೆ ಸಿಕ್ಕ, ಅದಕ್ಕೆ ಫೂಲ್ಸ್ ಬಿಲ್ಡ್ ಹೌಸಸ್ ವೈಸ್ ಲಿವ್ ಇನ್ ಇಟ್ ಅಂತ ಒಂದು ಇದು ಮಾಡಿದೆ. ನಿಜ ಅದು ನಿತ್ಯ ಜೀವನದಲ್ಲಿ ಈಗ ಭಾಳ ಮನೆ ಕಟ್ಟು, ಈಗ ಈ ಅದರಲ್ಲೂ ಈ ಕರೋನಾ ಯುಗದಲ್ಲಿ ಎಲ್ಲರಿಗೂ ಅನುಭವ ಆಗಿದೆ. ಏನು ಅಪಾರ್ಟ್ಮೆಂಟ್ಗಳು ಒಂದ್ರ ಮೇಲೆ ಕಟ್ಟುಬಿಟ್ಟು ಈಗ ಹಾಗೆ ಸದ್ಯ ಯಾರು ಬಂದು ದೀಪ ಹಚ್ಕೊಂಡಿದ್ರೆ ಸಾಕು. ಮುಂಚೆ ಈಗ ಎರಡು ವರ್ಷದ ಹಿಂದೆ ಪ್ರೀ ಕರೋನಾ ಪಿರಿಯಡ್ ಒಂದು ಕೋಟಿ ಎರಡು ಕೋಟಿ ಒಂದು ಸಿಂಗ ನಮಗೆಲ್ಲ ಗೊತ್ತಿದೆ. ಈಗ ಸದ್ಯ ಮನೆಯನ್ನು ಮೇಂಟೆನೆನ್ಸ್ಗೊಬ್ರು ಬಂದರೆ ಸಾಕಪ್ಪ, ಬಾಡಿಗೆಯವ್ರು ಬಂದರೆ ಸಾಕು, ಆಮೇಲೆ ರೆಮಿಷನ್ನು 6 ತಿಂಗಳು ಬಾಡಿಗೆ ಕೊಡೋ ಕೇಳೋ ಹಾಗಿಲ್ಲ ಅಂತೆಲ್ಲ. ಅಂದರೆ ಹತ್ತ ಯಾವುದಕ್ಕೂ ಒಂದು ಪ್ರಪೋರ್ಷನ್ನು, ಡಿಸ್ಪ್ರಪೋರ್ಷನ್ ಆಗಿ ಯಾವುದು ಮಾಡಿದ್ರು ಕೂಡ ಜೀವನ ಭಾಳ ದುಸ್ತರವಾಗಿರುತ್ತೆ ಅನ್ನೋದೆಲ್ಲ ಸರ್ಪದ ಉದಾಹರಣೆಗಳನ್ನು ಕೊಟ್ಕೊಂಡು ಹೋಗ್ತಾರೆ. ಮನೆ ಮಾಡಿದೆ ಸಿಕ್ಕದವರ ಮನೆಯಲ್ಲಿ ಹೋಗಿರುತ್ತದೆ, ಅವುಗಳು ಪ್ರಕಟವಾಗಿ ತಿರುಗುವುದಿಲ್ಲ. ಇನ್ನೊಂದು ಸರ್ಪ ಇನ್ನೊಂದಿದೆ,
ಸರ್ಪ ಮೆಟ್ಟದಷ್ಟು ಮೆಟ್ಟಿದ್ರೆ ಮಾತ್ರ ಅದು ಕಚ್ಚೋದು. ನಾವೆಲ್ಲ ತಪ್ಪು ತಿಳ್ಕೊಂಬಿಟ್ಟಿದ್ದೀವಿ. ಸರ್ಪ ತನ್ನ ಪಾಡಕ್ಕೆ ತಾನು ಹೋಗ್ತಿರುತ್ತೆ, ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲ. ಅದ್ರ ಮೇಲೆ ಕಾಲಿಟ್ಟರೆ ಮಾತ್ರ ಅದು ಕಚ್ಚೋದಲ್ಲ, ಅದು ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ. ಅಂದರೆ ನಿತ್ಯ ಜೀವನದಲ್ಲಿ ನಾವು ಯಾರನ್ನೂ ಕೆಣಕ್ಬಾರ್ದು. ಬೀದಿಲಿ ಹೋಗೋನು ಕೆಣಕ, ಅವನು ಹಿಡ್ಕೊಂಡು ತದಕ ಅಂತ ಒಂದು ಗಾದೆ ಹೇಳ್ತಾರೆ. ಹಾಗೆ ಅದ್ರ ಪಾಡ್ಗೆ ಅದು ಹೋಗ್ತಾ ಇರುತ್ತೆ. ಮೆನಿ ಟೈಮ್ಸ್ ಇದು ನಿತ್ಯ ಜೀವನದಲ್ಲಿ ನಾವೀಗ ನೋಡ್ತಿದ್ದೀವಿ. ಯಾವುದೋ ಹಳೆ ಕತೆ ತೊಗೊಂಬಿಟ್ಟು 5-6 ದಿವಸದಿಂದ ನಮ್ಮ ಕರ್ನಾಟಕದಲ್ಲೇ ಇಬ್ಬರು ದೊಡ್ಡ ಲೀಡರ್ಸು ಈ ಕರೋನಾ ಬಗ್ಗೆ ಯೋಚನೆ ಮಾಡಿ ತುಂಬ ಪ್ರಪಂಚ ಎಕಾನಮಿ ಸ್ಟೇಟ್ ಎಕಾನಮಿ ಎಲ್ಲ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಎಲ್ಲ ಪೇಪರ್ಗಳಲ್ಲೂ ಎಷ್ಟು ನ್ಯೂಸ್ ಪ್ರಿಂಟ್ ವೇಸ್ಟು, ಎಷ್ಟು ಟೈಮ್ ವೇಸ್ಟು, ಇವ್ರ ಮೇಲೆ ಅವ್ರ ಕೆರ್ಸ್ ಇದನ್ನು ಎರಚೋದು, ಅವ್ರು ಇವ್ರ ಮೇಲೆ ಎರಚೋದು. ಹೀಗಾಗಿ ನಮ್ಮಂಥ ನಿತ್ಯ ನಾವು ಮಾಡೋವಂಥ ನಿತ್ಯ ಕಾರ್ಯ ಮಾಡೋರಿಗೆ ಇದು ಯಾವ ಪ್ರಜೆಗಳಿಗೆ ಯಾವ ರೀತಿ ಇದು ನಮಗೆ ಉಪಯೋಗ ಅನ್ನೋದನ್ನ ಯೋಚನೆ ಮಾಡೋದಿಲ್ಲ. ಆಯ್ಕೆ ಮಾಡಿದ ಪ್ರಜಾಪ್ರತಿನಿಧಿಗಳು ಹೇಗೆ ನಾವು ಅದನ್ನೆಲ್ಲ ಇರಲಿ, ಅವರವರ ನಿತ್ಯ ಅವರ ಡಿಫರೆನ್ಸಸ್ನ ಒಂದು ಕಡೆ ಅವರೇ ಕೂತ್ಕೊಂಡು ಸಾರ್ಟ್ಔಟ್ ಮಾಡ್ಕೊಳ್ಳಿ. ಅದೇನಿದೆಯೋ ಅದು ಯಾಕೆ ಇದು ಬಾಟಾ ಬೈಲ್ ಮಾಡಿ ಒಬ್ಬರ ಮೇಲೊಬ್ಬರು ಇದನ್ನು ಏನಪ್ಪ ಅದು ಕೆಸರು ನೋಡಿ ನಮಗೆ ನಮಗೆ ಅದು ಗೊತ್ತು, ಕೆಸರನ್ನು ಎರಚಿಕೊಂಡು ಜನಗಳ ಮೇಲೆ ಮನಸ್ಸಿನ ಮೇಲೆ ಇದು ಸರ್ಪದ ಅಂದರೆ ಅದಕ್ಕೆ ನೋಡಿ ಅದಕ್ಕೆ ಹೇಳಿರೋದು ಸರ್ಪಗಳು ಎರಡು ಒಟ್ಟಿಗೆ ಇರೋದಿಲ್ಲ ನೋಡಿ, ಅವರೆಲ್ಲ ಒಂದೇ ಕಡೆ ಇರ್ತಾರೆ, ಅದಕ್ಕೆ ಕೂಡುಣ್ಣೋದು ಬೇರೆ ಕಲಿಸೋದು ಅಂತ ಒಟ್ಟಿಗೆ ಇರೋದು. ಆಮೇಲೆ ಅದು ಇದ್ದಕ್ಕಿದ್ದಾಗೆ ತಮ್ಮ ಬುಡಕ್ಕೆ ಬಂದಾಗ ಜನಗಳನ್ನು ಮನಸ್ಸಿನ ಮೇಲೆ ಪರಿಣಾಮ ಎಷ್ಟಾಗುತ್ತೆ. ಇಂಥ ಅದು ಇದು ಇಸ್ ಇಟ್ ದಿ ಟೈಮ್ ಫಾರ್ ಟು ಡೂ ಆಲ್ ದೋಸ್ ಥಿಂಗ್ಸ್ ವಾಷಿಂಗ್ ದ ಡರ್ಟಿ ಲೀನ್ ಅನ್ ಇನ್ ಪಬ್ಲಿಕ್. ಯಾರು ಇದರಲ್ಲಿ ಜನಗಳಿಗೆ ಯಾವುದೂ ಬೇಕಿರೋಲ್ಲ. ಅದಕ್ಕೆ ಗುರುಗಳು ದತ್ತಗುರುಗಳು ಸರ್ಪವನ್ನು ನಾನು ಯಾಕೆ ಇದನ್ನ ಸ್ವಲ್ಪ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರ ಈ ರೀತಿ ನಿತ್ಯ ಜೀವನದಲ್ಲಿ ಯಾರೇ ಒಬ್ಬರು ನಾನು ಯಾವ ಪಾರ್ಟಿ ಯಾವುದನ್ನು ಹೇಳ್ತಿಲ್ಲ, ಮನೆಯಲ್ಲೇ ಅಣ್ಣ ತಮ್ಮಂದರು ಒಂದಾಗಿರೋದು ಕಷ್ಟ. ಹೀಗೆ ನೇಬರ್ಸು ಇಲ್ಲಿ ನೇಬರ್ಸ್ ಅಂದರೆ ದೇಶದ ನೇಬರ್ರು ನೋಡಿ ಎಷ್ಟು ರೀತಿ ಎಲ್ಲರೂ ನೆಮ್ಮದಿಯಾಗಿರೋಕೆ ಬಿಡೋದೇ ಇಲ್ಲ. ನೆಮ್ಮದಿ ಅನ್ನೋದು ಅದಕ್ಕೆ ನಾವು ಆರೋಗ್ಯ ಮತ್ತು ನೆಮ್ಮದಿ ನಾವು ಕಂಡ್ಕೋಬೇಕಷ್ಟೇ ಹೊರತು ಹೋಗಿ ಕೊಂಡ್ಕೊಂಬರೋದಲ್ಲ. ಎಷ್ಟೇ ಮಾಲ್ ಓಪನ್ ಮಾಡಿದ್ರು ಅವೆರಡು ಪದಾರ್ಥ ಮಾಲ್ಗಳಲ್ಲಿ ಸಿಗದೇ ಇರೋವಂಥದ್ದು ಎಲ್ಲಿ ಸಿಗುತ್ತೆ ಅಂದರೆ ನಮ್ಮ ಹಾಲಲ್ಲ ನಮ್ಮ ಮನಸ್ಸಿನಲ್ಲಿ ಸಿಗುತ್ತೆ ಅನ್ನೋದನ್ನೇ ಕಳೆದ ನೋಡಿ ನೀ. ಆಮೇಲೆ ಇನ್ನೊಂದು ನೀ ಸರಿ ಇಲ್ಲ ಅಂತ ಬುದ್ಧಿ ಹೇಳೋಕ್ಕೋಗುದು, ನಾ ಸರಿ ಇಲ್ಲ, ಇಬ್ಬರು ಯಾರು ಸರಿ ಎಲ್ಲರೂ ದೂರ ಸರಿದ್ರೆ ಸಾಕು ಅದ್ರ ಪ ಅವಾಗ ಹರಿ ಹರಿಯಾಗಿ ಓಡೋಡ್ಕೊಂಬಂದು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋದೇ ಸರ್ಪದ ಸಿಕ್ಕಿದವರ ಮನೆಯಲ್ಲಿ ಹೋಗಿರುತ್ತದ್ದು. ಅಂದರೆ ನಮಗೆ ಅದಕ್ಕೆ ಇದಕ್ಕೆ ಇನ್ನೂ ಒಂದು ಹೇಳ್ತಾರೆ ಈ ಕಾಲದಲ್ಲೂ ಫೂಲ್ಸ್ ಬೈ ಕಾರ್ಸ್ ವೈಸ್ ಟ್ರಾವೆಲ್ ಇನ್ ಇಟ್ ನೋಡಿ ನಿತ್ಯ ಜೀವನದಲ್ಲೂ ಅಷ್ಟೇ ದೊಡ್ಡ ದೊಡ್ಡ ಈಗ ಟ್ರಾವೆಲ್ ಇಲ್ಲ ಟ್ರಾವೆಲ್ ಪಾಪ ಎಷ್ಟು ಒದ್ದಾಡ್ತಾ ಇದ್ದಾರೆ ಟೂರಿಸಮ್ ಎಲ್ಲ ಹಾಳಾಗೋಗ್ಬಿಟ್ಟಿದೆ. ನೂರಾರು ವೆಹಿಕಲ್ಸು ಇವನ್ ಸ್ಕೂಲ್ಸ್ಗಲ್ಲೂ ಅಷ್ಟೇ ನೂರಾರು ವೆಹಿಕಲ್ಸ್ ತೊಗೊಂಡಿರ್ತಾರೆ. ಅದು ಓಡಾಡೋಕ್ಕೆ ಎಲ್ಲ ಮನೆಯಲ್ಲೇ ಕ್ಲಾಸ್ ಆಗ್ತಾ ಇದೆ, ಆನ್ಲೈನ್ ಕ್ಲಾಸ್ ಆಗ್ತಾ ಇದ್ದ ಹೆಚ್ಚು ಕಡಿಮೆ 1 ವರ್ಷದಿಂದ ನಿನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು ಪ್ರೈವೇಟ್ ಸ್ಕೂಲ್ ನಡೆಸೋರು 100 ಬಸ್ಗಳು ನಮ್ಮಲ್ಲಿದೆ, ಒಂದು ಕೂಡ ಅದನ್ನು ಓಡಾಡಿಸ್ತೇನೆ ಎಲ್ಲ ಅದಕ್ಕೆ ಡಿಟೀರಿಯರೇಟ್ ಆಗ್ತಾ ಇದೆ. ಅದನ್ನು ತಿರ್ಗಾ ನಾವು ಶುರು ಮಾಡ್ಬೇಕಾದ್ರೆ ಎಲ್ಲ ಹೊಸದಾಗಿ ದುರಸ್ತಿ ಮಾಡೋಕ್ಕೇ 200,000 ರೂಪಾಯಿ ಖರ್ಚಾಗುತ್ತೆ. ನೋಡಿ ಯಾವ ರೀತಿ ಅಂದರೆ ದೀಸ್ ಆರ್ ಆಲ್ ದಿ ಥಿಂಗ್ಸ್ ನಮ್ಮ ಲೋಕಲ್ ಇದರಲ್ಲಿ ಲೆವೆಲ್ನಲ್ಲಿ ಹೈಯರ್ ಲೆವೆಲ್ನಲ್ಲಿ ಇಂಡಿವಿಜುವಲ್ ಲೆವೆಲಲ್ಲಿ ನಮ್ಮ ಮನಸ್ಸನ್ನ ಹೇಗಿಟ್ಕೊಳ್ಳೋಕ್ಕೆ ಸರ್ಪದ ಒಂದು ಗುರಿ ಸರ್ಪ ಹೇಗೆ ಅನ್ನೋದಂತ ಅವುಗಳು ಪ್ರಕಟವಾಗಿ ತಿರುಗುವುದಿಲ್ಲ. ಆಮೇಲೆ ದೋಷ ಇಲ್ಲದೆ ನಿಂದನೆ ಮಾಡುವುದಿಲ್ಲ ಅಂದರೆ ಅದು ಮೆಟ್ಟಿದ್ರೆ ಮಾತ್ರ ಅದು ಮಾಡ ಅದ್ರ ಪಾಡಿಗದು ಅದು ಅದರಿಂದ ಬೇಕಾದಷ್ಟು ಉಪಯೋಗ ಇದೆ. ಎಷ್ಟು ಜನಕ್ಕೆ ಅದು ಗೊತ್ತಿದೆಯೋ ನಮ್ಮ ಹಿಂದಿನ ಕಾಲದಲ್ಲಿ ಎಲ್ಲ ಹೊಲ ಗದ್ದೆಗಳಲ್ಲಿ ಸರ್ಪಗಳಿದ್ದೇ ಇರ್ತವು. ಅವು ನಮ್ಮ ಅದು ಒಂದನ್ನು ಮಿಡತೆಗಳು ಕಪ್ಪೆನ ತಿಂದ್ಕೊಂಡು ಬೇರೆ ಯಾವುದು ಬರದಾಗ ನೋಡ್ಕೊಳ್ತಾ ಇದ್ದಿತ್ತು. ಅದಕ್ಕೆ ಸರ್ಪದೋಷ ಬಹಳ ಇಂಪಾರ್ಟೆಂಟ್ ನಮ್ಮಲ್ಲಿ. ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಇವುಗಳೆಲ್ಲ ಯಾಕೆ ನಾವು ಸರ್ಪನ ಪೂಜಿಸೋದು? ಇನ್ನೇ ನಾಗರಪಂಚಮಿ ಬರುತ್ತೆ ಅಂದರೆ ಇವುಗಳೆಲ್ಲ ಇಲಿಗಳನ್ನು ಇಲಿಗಳು ಇತ್ತೀಚಿನ ಎಷ್ಟು ಜನ ನೋಡಿರ್ತೀರ ಟಿ ವಿನಲ್ಲಿ ಎಷ್ಟು ಇಲಿಗಳು ಆಸ್ಟ್ರೇಲಿಯಾದಲ್ಲಿ ಇದ್ದಬದ್ದ ಆಹಾರಗಳನ್ನೆಲ್ಲ ಧ್ವಂಸ ಮಾಡಿಬಿಟ್ಟಿವೆ. ನೋಡಿ ನಮ್ಮಲ್ಲಿ ಅಷ್ಟು ಇಲ್ಲ, ಯಾಕೆಂದರೆ ನಮ್ಮಲ್ಲಿ ಸರ್ಪಗಳಿದೆ, ಆದರೆ ಅವುಗಳ ಸಂತತಿನೂ ಕಡಿಮೆ ಆಗ್ತಾಯಿದೆ. ಈಗೆಲ್ಲರೂ ಯಾರೋ ಸ್ನೇಕ್ ಚಾರ್ಮರ್ಸ್ ಅವರೆಲ್ಲ ಬರೋದೇ ಕಡಿಮೆ, ಆದರೆ ಅದನ್ನು ಹಿಡಿದು ಕಾಡಲ್ಲಿ ಬಿಡ್ತಾರೆ. ಅಲ್ಲಿದ್ದರೆ ಇವುಗಳನ್ನೆಲ್ಲ ಒಂದಕ್ಕೊಂದಕ್ಕೆ ಒಂದನ್ನು ಇನ್ನೊಂದು ಡಿಸ್ಟ್ರಾಯ್ ಮಾಡೋದ್ರ ಮೂಲಕ ಪ್ರಕೃತಿ ಸಮತೋಲನ ಈಗೇನಾಗಿದೆ ಅಸಮತೋಲನ ಆಗ್ತಾಯಿದೆ, ಇಂಬ್ಯಾಲೆನ್ಸ್. ಸರ್ಪ ಈಸ್ ನೋನ್ ಫಾರ್ ಇಟ್ಸ್ ಬ್ಯಾಲೆನ್ಸ್. ಅದು ಹರಿದ್ಕೊಂಡು ಹೋಗ್ತಿದ್ರೆ ಒಂದು ಚೂರು ಶಬ್ದ ಮಾಡೋದಿಲ್ಲ,
ಅದನ್ನು ಯಾಕಂದರೆ ಇಲ್ಲಿ ಸರ್ಪದ ವಿಚಾರ ಮನುಷ್ಯನ ಮನಸ್ಸಿನಲ್ಲಿ ಯಾಕೆ ಅಂದರೆ ಇದು ಕುಂಡಲಿನಿ ಶಕ್ತಿ. ಆ ಕುಂಡಲಿನಿ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದನ್ನು, ಯಾಕಂದರೆ ಇದಕ್ಕೆ ಸ್ವಲ್ಪ ನೀವೇ ನಾನು ಇದನ್ನು ಹೇಳಿದ ಮೇಲೆ ಸರ್ ಸ್ವಲ್ಪ ವಿವರವಾಗಿ ಹೇಳಿ ಅಂತ ಹಿಂದಿನ ಶಸ್ತ್ರಾಕಾರದ ಬಗ್ಗೆ ಹೇಳಿದಾಗ ಇನ್ನೊಂದು ಸಂಚಿಕೆನ ನಾನು ಭಾಳ ವಿಶೇಷವಾಗಿರ್ತಕ್ಕಂಥದ್ದು 22ನೇ ಗುರು, ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಲಂಬಿಸ್ತೇನೆ. ಈಗ ನಾನು ಗುರು ಪರ ಗುರು ಶ್ಲೋಕ ಒಂದು ಷಣ್ಮುಖ ಪ್ರಿಯದಲ್ಲಿ ಹಾಡಿದ್ದೇನೆ, ಹಾಡಿ ಈ ಸಂಚಿಕೆಗೆ ಮಂಗಳ ಮಾಡ. ನೃಪಾಲಿ ಮೌಲಿ ವ್ರಜ ರತ್ನ ಕಾಂತಿ ಸರಿತ್ವಿತ ಜಜ್ಜ ಶಕಜ್ಞ ಕಾವ್ಯಂ ನೃಪತ್ವದಾಭ್ಯಾಂ ನತ ಲೋಕ ಪುಂಕ್ತೇಃ ನಮೋ ನಮ ಶ್ರೀ ಗುರು ಪಾದುಕಾಭ್ಯಂ ನಮೋ ನಮ ಶ್ರೀ ಗುರು ಪಾದುಕಾಭ್ಯ ನಮೋ ನಮ ಶ್ರೀ ಗುರು ಪಾದುಕಾಭ್ಯ ಶ್ರೀ ಗುರು ಪಾದುಕಾಭ್ಯ ಪಾದುಕಾಭ್ಯ. ನಮಸ್ಕಾರ.